ಮುಂದಿನ ಪ್ರಶ್ನೆ, ನವಗ್ರಹ ಪೂಜೆಯ ಮಹತ್ವ ಏನು, ಹೇಗೆ ಮಾಡಬೇಕು? ಈ ನವಗ್ರಹಗಳು ನಿತ್ಯ ಪೂಜೆಯಲ್ಲಿ ಬರುವುದಿಲ್ಲ, ಇವರು ಬರುವಂತಹದ್ದು ನೈಮಿತ್ತಿಕ ಮತ್ತು ಕಾಮ್ಯ, ಆ ಎರಡರಲ್ಲಿ ನವಗ್ರಹಗಳನ್ನು ಉಪಯೋಗಿಸುವಂತಹ ಕ್ರಮ ಇದೆ. ಅದರಲ್ಲೂ ಕಾಮ್ಯಕರ್ಮದಲ್ಲಿ ನವಗ್ರಹಗಳ ಆರಾಧನೆ, ಉಪಾಸನೆ, ಪೂಜೆ ಇದೆಲ್ಲ ಹೆಚ್ಚಾಗಿ ನಡೆಯುವಂಥ. ಈ ನವಗ್ರಹಗಳು ಅಂತಂದರೆ ಎಲ್ಲರಿಗೂ ಗೊತ್ತಿದೆ, 9 ಗ್ರಹಗಳು: ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಬೃಹಸ್ಪತಿ, ಶುಕ್ರ, ಶನಿ, ರಾಹು, ಕೇತು. ಈ ನವಗ್ರಹಗಳಿಗೆ ವಿಗ್ರಹಗಳ ರೂಪದಲ್ಲಿ, ಯಂತ್ರದ ರೂಪದಲ್ಲಿ, ಧಾನ್ಯದ ರೂಪದಲ್ಲಿ ಕಲಶವನ್ನಿಟ್ಟು ಪೂಜೆ ಮಾಡತಕ್ಕಂತಹ ಬೇರೆ ಬೇರೆ ವಿಧಾನಗಳಿವೆ. ದೇವಾಲಯಗಳಲ್ಲಿ ಮಾತ್ರ ನವಗ್ರಹಗಳ ವಿಗ್ರಹ ಇರುವಂಥದ್ದು, ಯಾರ ಮನೆಯಲ್ಲೂ ಕೂಡ ನವಗ್ರಹ ವಿಗ್ರಹವನ್ನು ಇಟ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಹೆದರಿಕೆ, ಅದನ್ನು ಇಟ್ಕೊಳ್ಬೇಕಾ ಬೇಡವಾ ಅನ್ನುವಂತಹ ಒಂದು ಜಿಜ್ಞಾಸೆ. ಯಂತ್ರ ರೂಪದಲ್ಲಿ ಕೆಲವರು ಅದನ್ನು ಇಟ್ಕೊಂಡಿರತಕ್ಕಂಥದ್ದಿದೆ. ವಿಶೇಷವಾದಂತಹ ದಿವಸಗಳಲ್ಲಿ ನವಗ್ರಹರನ್ನು ನೀರು ತುಂಬಿದಂತಹ ಕಲಶದಲ್ಲಿ ಆವಾಹನೆಯನ್ನು ಮಾಡಿ, ಅವರಿಗೆ ಉಪಚಾರಾದಿ ಪೂಜೆಗಳನ್ನು ಮಾಡಿ, ಆ ಮಂತ್ರಗಳಿಂದ ಅವರನ್ನು ಆವಾಹಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂತಹ ಕ್ರಮವೂ ಇದೆ. ಇದಲ್ಲದೆ ವಿಶೇಷವಾಗಿ ನಿರ್ದಿಷ್ಟವಾದಂತಹ ಧಾನ್ಯಗಳಿಂದ ಆ ನವಗ್ರಹರನ್ನು ಆರಾಧಿಸ್ತಕ್ಕಂತಹ ಕ್ರಮ ಇದೆ. ಈ ನವಗ್ರಹಗಳನ್ನು ಆರಾಧನೆ ಮಾಡಬೇಕಾದ್ರೆ ಗ್ರಹಗಳಲ್ಲಿ ಕೇಂದ್ರಗ್ರಹವಾದಂತಹ ಸೂರ್ಯನನ್ನು ಮೊದಲು ಆವಾಹನೆ ಆರಾಧನೆ ಮಾಡ್ತಕ್ಕಂಥದ್ದು, ಅವನಿಗೆ ಗೋಧಿ ಅಥವಾ ಅಭಾವವಾದರೆ ಮಾತ್ರ ರವೆ, ರವೆಯನ್ನು ಇಟ್ಟು ಪೂಜಿಸ್ತಕ್ಕಂತಹ ಕ್ರಮ ಅಷ್ಟು ಪ್ರಶಸ್ತ ಅಲ್ಲ, ಗೋಧಿಯನ್ನೇ ಇಡಬೇಕು. ಹಾಗೆ ಸೂರ್ಯನಿಂದ ಅಗ್ನಿ ಮೂಲೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಚಂದ್ರನನ್ನು ಭತ್ತ ಅಥವಾ ಅಕ್ಕಿ, ತಂಡುಲ ಅಂತಲೇ ಹೇಳ್ತಾರೆ ಅದರಿಂದ ಅಕ್ಕಿ, ಮತ್ತೆ ಸೂರ್ಯನಿಂದ ದಕ್ಷಿಣ ದಿಕ್ಕಿಗೆ ತೊಗರಿ ಕಾಳು ಅಥವಾ ತೊಗರಿ ಬೇಳೆಯಲ್ಲಿ ಅಂಗಾರಕನನ್ನ, ಸೂರ್ಯನಿಂದ ಈಶಾನ್ಯಕ್ಕೆ ಹೆಸರು ಕಾಳಿನಲ್ಲಿ ಬುಧನನ್ನ, ಸೂರ್ಯನಿಂದ ಉತ್ತರ ದಿಕ್ಕಿಗೆ ಕಡಲೆಕಾಳಿನಲ್ಲಿ ಗುರುವನ್ನ, ಸೂರ್ಯನಿಂದ ಪೂರ್ವ ದಿಕ್ಕಿನಲ್ಲಿ ಅವರೇ ಕಾಳಿನಲ್ಲಿ ಶುಕ್ರನನ್ನ, ಸೂರ್ಯನಿಂದ ಪಶ್ಚಿಮ ದಿಕ್ಕಿನಲ್ಲಿ ಎಳ್ಳಿನಲ್ಲಿ ಶನಿಯನ್ನ, ಸೂರ್ಯನಿಂದ ನೈಋತ್ಯ ದಿಕ್ಕಿನಲ್ಲಿ ಉದ್ದಿನ ಕಾಳಿನಲ್ಲಿ ರಾಹುವನ್ನ, ಸೂರ್ಯನಿಂದ ವಾಯುವ್ಯ ದಿಕ್ಕಿನಲ್ಲಿ ಹುರುಳಿ ಕಾಳಿನಲ್ಲಿ ಕೇತುವನ್ನ ಆರಾಧನೆ ಮಾಡತಕ್ಕಂಥ, ಇವರಿಗೆ ವಿಶಿಷ್ಟವಾದಂತಹ ಪತ್ರಗಳನ್ನ, ವಿಶಿಷ್ಟವಾದಂತಹ ಹೂವುಗಳನ್ನ, ಮತ್ತೆ ಪ್ರತ್ಯೇಕ ಪ್ರತ್ಯೇಕ ಬಣ್ಣದ ವಸ್ತ್ರಗಳನ್ನ ಎಲ್ಲವನ್ನು ಹೇಳಿರತಕ್ಕಂಥದ್ದು, ಮತ್ತೆ ವಿಶೇಷವಾದಂತಹ ನೈವೇದ್ಯವನ್ನ ಹೇಳಿರತಕ್ಕಂಥದ್ದು ನವಗ್ರಹರಲ್ಲಿ ವಿಶೇಷವಾಗಿ ಕಾಣುವಂಥದ್ದು ಈ ನವಗ್ರಹಗಳ ವೈಶಿಷ್ಟ್ಯವಾಗಿದೆ. ಇವೆಲ್ಲವನ್ನ ಹೊಂದಿಸಿಕೊಂಡು ಪೂಜೆ ಮಾಡುವುದು ಕಷ್ಟ ಸಾಧ್ಯ ಅಂತ ಆದರೆ, ಆದಷ್ಟು ಕೇವಲ ಧಾನ್ಯವನ್ನಿಟ್ಟು ನಿಮಗೆ ಋತುಕಾಲೋದ್ಭವ, ಆಯಾ ಕಾಲಕ್ಕೆ ಏನು ನಿಮಗೆ ದೊರಕುತ್ತೆ ಅಂತಹ ಪದಾರ್ಥಗಳನ್ನು ಸಂಗ್ರಹ ಮಾಡಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನವಗ್ರಹರ ಆರಾಧನೆಯನ್ನು ಮಾಡಬಹುದು ಅಂತ ಹೇಳಿ ಹೇಳಬೇಕು. ನವಗ್ರಹರು ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿ. ಶುಭವಾಗಲಿ.